ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಇವತ್ತಿನ ಈ ಸುಸಂದರ್ಭದಲ್ಲಿ ನಾನು ತಮ್ಮೆಲ್ರಿಗೂ ಅನುಕೂಲ ಆಗಲಿ ಎನ್ನುವಂತಹ ನಿಟ್ಟಿನಲ್ಲಿ SSC GD ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ GK ಸೆಕ್ಷನ್ನಲ್ಲಿ ಬರ್ತಿರತಕ್ಕಂತಹ ವಿಷಯ ವಸ್ತುವನ್ನು ನಾನು ಕನ್ನಡದಲ್ಲಿ ನಿಮಗೋಸ್ಕರ ಅಂತೇಳಿ ಬೋಧನೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಹಾಗಾದರೆ ಬನ್ನಿ, ನೇರವಾಗಿ ನಾವು ಈ ಒಂದು ಟಾಪಿಕ್ಗೆ ಹೋಗೋಣ ಅಂತ ಹೇಳ್ತಾ, ಬಂಧುಗಳೇ, ಒಂದು ಮಾತಿದೆ ಏನಂತ ಹೇಳಿ ನೋಡಿದಾಗ, ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರಂ ವಿಶೇಷತಃ, ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಮಂತೆ. ಅಂತಂದರೆ ಏನು ಅಂತೇಳಿ ನೋಡಿದಾಗ, ಈ ಚಿತೆ ಮತ್ತು ಚಿಂತೆಗೂ ಕೇವಲ ಸೊನ್ನೆ ಮಾತ್ರ ವ್ಯತ್ಯಾಸ. ಅಂದರೆ ಚಿತೆ ಅಂತ ಬರೆದು ಅದರ ಮಧ್ಯದಲ್ಲಿ ಸೊನ್ನೆಯನ್ನು ಹಾಕಿದಾಗ ಅದು ಚಿಂತೆ ಆಗುತ್ತದೆ, ಸೊನ್ನೆಯನ್ನು ತೆಗೆದರೆ ಅದು ಚಿತೆಯಾಗುತ್ತದೆ. ಆದರೆ ಚಿತೆ ಎನ್ನುವುದು ಸತ್ತ ದೇಹವನ್ನು ಸುಟ್ಟರೆ, ಚಿಂತೆ ಎನ್ನುವುದು ಇಡೀ ಜೀವನವನ್ನೇ ಸುಡುತ್ತದೆ ಎನ್ನುವಂತಹ ಒಂದು ಅದ್ಭುತವಾಗಿರತಕ್ಕಂಥ ಸರಳ ಮಾತು. ಬಂಧುಗಳೇ, ಯಾವುದೇ ಕಾರಣಕ್ಕೂ ಚಿಂತೆಯನ್ನು ಮಾಡಬೇಡಿ, ಕಾರ್ಯೋನ್ಮುಖರಾಗಿರಿ, ನೀವು ಗೆದ್ದೇ ಗೆಲ್ತೀರಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದೀಗ ನಮ್ಮ ಈ ಒಂದು GK ಸೆಕ್ಷನ್ನ ಮೊಟ್ಟ ಮೊದಲ ಅಧ್ಯಾಯ ಯಾವುದು ಅಂತ ಹೇಳಿ ನೋಡಿದಾಗ, ಅದು ಆರ್ಟ್ ಆ್ಯಂಡ್ ಕಲ್ಚರ್. ಬಂಧುಗಳೇ, ಆರ್ಟ್ ಆ್ಯಂಡ್ ಕಲ್ಚರ್ ಕಲೆ ಮತ್ತು ಸಂಸ್ಕೃತಿಯ ವಿಭಾಗದಲ್ಲಿ ಖಂಡಿತವಾಗಿಯೂ ಪ್ರತಿ ಶಿಫ್ಟ್ನಲ್ಲಿ 3 ಪ್ರಶ್ನೆಗಳು ಬರುತ್ತೆ. ಎಲ್ಲಿ SSC GD ಗೆ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನ್ಗೆ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾ, ಹಾಗಾದರೆ ಬನ್ನಿ. ಇದುವರೆಗೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಬಂಧುಗಳೇ, ಮೊಟ್ಟ ಮೊದಲಿಗೆ ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನಲ್ಲಿ ಬರ್ತಿರ್ತಕ್ಕಂಥ ಟಾಪಿಕ್ ಯಾವುದು ಅಂತ ನೋಡಿದಾಗ, ಡ್ಯಾನ್ಸ್, ನೃತ್ಯ. ಹಾಗಾದರೆ ಯಾವ್ಯಾವ ತರಹದ ಡ್ಯಾನ್ಸ್ ಅಂತ ನೋಡಿದಾಗ, ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಇದೆ, ಇನ್ನೊಂದು ಫೋಕ್ ಡ್ಯಾನ್ಸ್ ಇದೆ, ಇನ್ನೊಂದು ಟ್ರೈಬಲ್ ಡ್ಯಾನ್ಸ್ ಇದೆ. ಬಂಧುಗಳೇ, ಕ್ಲಾಸಿಕಲ್ ಡ್ಯಾನ್ಸ್ ಅಂತಂದರೆ ಶಾಸ್ತ್ರೀಯ ನೃತ್ಯಗಳು, ಫೋಕ್ ಡ್ಯಾನ್ಸ್ ಅಂತಂದರೆ ಜನಪದ ನೃತ್ಯಗಳು, ಹಾಗೇ ಟ್ರೈಬಲ್ ಡ್ಯಾನ್ಸ್ ಅಂತಂದರೆ ಬುಡಕಟ್ಟು ನೃತ್ಯಗಳು ಅಂತ ಹೇಳಿ. ಈ 3 ಟಾಪಿಕ್ನಿಂದ ಖಂಡಿತವಾಗಿಯೂ 1 ಅಥವಾ 2 ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗಾದರೆ ನೇರವಾಗಿ ಏನು ಮಾಡೋಣ ಅಂತ ಹೇಳಿ ನೋಡಿದಾಗ, ಇಲ್ಲಿ ಯಾವುದು ಶಾಸ್ತ್ರೀಯ ನೃತ್ಯಗಳು, ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳಿ ನೋಡೋಣ ಬಂಧುಗಳೇ. ಬಂಧುಗಳೇ, ಮೊದಲಿಗೆ ಅಂದರೆ 1 ವರ್ಷದ ಹಿಂದೆ ನೋಡಿದಾಗ ಒಟ್ಟು 8 ಶಾಸ್ತ್ರೀಯ ನೃತ್ಯಗಳು ಭಾರತದಲ್ಲಿದ್ವು. ಹಾಗಾದರೆ 2022 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಂದ 1 ಶಾಸ್ತ್ರೀಯ ನೃತ್ಯ ಏನಾಗುತ್ತಾ, ಯಾರ್ಡ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಒಟ್ಟು ಎಷ್ಟು 9 ಶಾಸ್ತ್ರೀಯ ನೃತ್ಯಗಳಿದೆ ಬಂಧುಗಳೇ, ಅಂದರೆ ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ. ಎಷ್ಟಿದೆ? 9 ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ. ಹಾಗಾದರೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿ ನೋಡಿದಾಗ, ಈ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಯಾವುದಾದ್ರೂ ಒಂದು ಈ ತರಹದ ಡ್ಯಾನ್ಸ್ ಫಾರ್ಮನ್ನು ಕೊಟ್ಟು ಇದು ಯಾವ ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ, ಇದು ಯಾವ ರಾಜ್ಯದ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದರೆ ಈಗಾಗಲೇ ನಿಮಗೆಲ್ಲ ಇದು ಗೊತ್ತಿರತಕ್ಕಂಥದ್ದು, ಆದರೂ ಕೂಡ ನಾವು ನೋಡೋಣ ಏನಂತ ನೋಡಿದಾಗ, 1 ಯಾವುದು ಅಂತ ನೋಡಿದಾಗ ಭರತನಾಟ್ಯ ಬಂಧುಗಳೇ. ಯಾವುದು? ಭರತನಾಟ್ಯ ಅಂತ ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಭರತನಾಟ್ಯ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅಂತ ನೋಡಿದಾಗ, ಇದು ತಮಿಳುನಾಡು. ಯಾವ ನಾಡು? ತಮಿಳುನಾಡು ಅಂತ ನೋಡ್ತಾ ಇರ್ತೀವಿ. ಜೊತೆಗೆ ಕಥಕ್ ಎನ್ನುವಂಥ ಒಂದು ಶಾಸ್ತ್ರೀಯ ನೃತ್ಯವನ್ನು ತೆಗೆದುಕೊಂಡಾಗ, ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಕೂಚಿಪುಡಿ ಅಂತೇಳಿ ನೋಡಿದಾಗ, ಇದು ಆಂಧ್ರ ಪ್ರದೇಶದ ಒಂದು ಅದ್ಭುತ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯವಾಗಿದೆ. ಒಡಿಶಿ, ಇದು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ. ಹಾಗೆಯೇ ಕಥಕ್ಕಳ್ಳಿ, ಇದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿರತಕ್ಕಂತಹ ಒಂದು ಏನಾಗಿದೆ, ಶಾಸ್ತ್ರೀಯ ನೃತ್ಯವಾಗಿದೆ. ಸತ್ರಿಯ, ಯಾವುದು? ಸತ್ರಿಯ, ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಹಾಗೆಯೇ ಮಣಿಪುರಿ ಅಂತ ನೋಡಿದಾಗ, ಇದು ಮಣಿಪುರ ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಇನ್ನು ಮೋಹಿನಿ ಅಟ್ಟಂ, ಇದು ಕೇರಳ ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಇಷ್ಟೆಲ್ಲ ಆದರೂ ಒಂದು 9ನೇ ಹೊಸ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ನೋಡಿದಾಗ, ಅದು ಚೌ ಅಂತ ಕರಿತೀವಿ. ಏನ್ರಿ? ಚೌ ಅಂತೇಳಿ ಕರಿತಾ ಇದ್ದೀವಿ. ಈ ಚೌ ಎನ್ನುವಂಥ ಒಂದು ಶಾಸ್ತ್ರೀಯ ನೃತ್ಯ ಯಾವ ಯಾವ ರಾಜ್ಯಗಳಲ್ಲಿ ಇದೆ ಅಂತ ನೋಡಿದಾಗ, ಒಟ್ಟು 3 ರಾಜ್ಯಗಳಿಗೆ ಸಂಬಂಧಿಸಿದೆ, 3 ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಹಾಗಾದರೆ 1 ಯಾವುದು? ಜಾರ್ಖಂಡ್. 2 ಯಾವುದು? ಪಶ್ಚಿಮ ಬಂಗಾಳ. 3 ಯಾವುದು? ಒಡಿಸ್ಸಾ. ಬಂಧುಗಳು ಯಾವ್ಯಾವ ಹೇಳ್ರಿ? 1 ಯಾವುದು? ಜಾರ್ಖಂಡ್. 2 ಪಶ್ಚಿಮ ಬಂಗಾಳ. 3 ಯಾವುದು? ಒಡಿಸ್ಸಾ. ಹಂಗಾದ್ರೆ ಈ 3 ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಶಾಸ್ತ್ರೀಯ ನೃತ್ಯ ಯಾವುದು? ಚೌ ಅಂತೇಳಿ ನೋಡ್ತಾ ಇದ್ದೀವಿ. ಇದು ಬಹಳ ಪ್ರಸಿದ್ಧಿಯಾಗಿದೆ. 2022 ಏನು SSC GD ನಡೀತಲ್ಲ, ಹಲವಾರು ಶಿಫ್ಟ್ಗಳಲ್ಲಿ ಈ ಒಂದು ಚೌ ನೃತ್ಯದ ಬಗ್ಗೆ ಏನು ಮಾಡಲಾಗಿದೆ, ಪ್ರಶ್ನೆಯನ್ನು ಕೇಳಲಾಗಿದೆ. ಆದ್ದರಿಂದ 9ನೇ ಶಾಸ್ತ್ರೀಯ ನೃತ್ಯ ಚೌ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಏನು ಮಾಡೋಣ, ಮುಂದಿನ ಒಂದು ಸ್ಲೈಡಿಗೆ ಹೋಗೋಣ ಬಂಧುಗಳೇ. ಹಾಗಾದರೆ ಮುಂದಿನ ಸ್ಲೈಡ್ ಯಾವುದು ಅಂತ ನೋಡಿದಾಗ, ಎಸ್,
ಮುಂದಿನ ಸ್ಲೈಡ್ ಯಾವುದು ಅಂತ ನೋಡಿದಾಗ ಬಂಧುಗಳೇ, ಅದು ಫೋಕ್ ಡಾನ್ಸಸ್. ಯಾವ ಡಾನ್ಸಸ್ ರೀ? ಫೋಕ್ ಡಾನ್ಸಸ್. ಹೌದಾ? ಫೋಕ್ ಡಾನ್ಸಸ್ ಅಂತಂದ್ರೆ ಏನು? ಫೋಕ್ ಡಾನ್ಸಸ್ ಅಂತಂದ್ರೆ ಏನು ಅಂತ ನೋಡಿದಾಗ, ಎಸ್ ಬಂಧುಗಳೇ, ಫೋಕ್ ಡಾನ್ಸಸ್ ಅಂತಂದ್ರೆ ಏನು? ಜನಪದ ನೃತ್ಯಗಳು. ಯಾವ ನೃತ್ಯಗಳು? ಎಸ್, ಜನಪದ ನೃತ್ಯಗಳು ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಜನಪದ ನೃತ್ಯಗಳು ಅಂತ ನೋಡಿದಾಗ ಯಾವ ರಾಜ್ಯಗಳಲ್ಲಿ ಯಾವ ಯಾವ ಜನಪದ ನೃತ್ಯಗಳು ಕಂಡು ಬರುತ್ತೆ ಅಂತ ಹೇಳಿ ಇವಾಗ ನಾವೇನು ಮಾಡೋಣ, ನೋಡೋಣ. ಹಾಗಾದ್ರೆ ಬನ್ನಿ, ಇಲ್ಲಿ ಅರುಣಾಚಲ ಪ್ರದೇಶವನ್ನು ತೆಗೆದುಕೊಂಡಾಗ ಬಂಧುಗಳೇ, ಯಾವುದು ಅರುಣಾಚಲ ಪ್ರದೇಶವನ್ನು ತೆಗೆದುಕೊಂಡಾಗ ಇಲ್ಲಿ ಯಾವ್ಯಾವ ಡ್ಯಾನ್ಸ್ಗಳಿದೆ, ಯಾವ್ಯಾವ ಜನಪದ ನೃತ್ಯಗಳಿದೆ ಅಂತ ನೋಡಿದಾಗ, ಒಂದು ಬುಯ್ಯಾ ಡಾನ್ಸ್. ಯಾವುದು? ಬುಯ್ಯಾ ಡಾನ್ಸ್ ಅಂತ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎರಡು ಯಾವುದು ಅಂತೇಳಿ ನೋಡಿದಾಗ, ಎಸ್, ಒಂದು ಬುಯ್ಯಾ ಡಾನ್ಸ್, ಇನ್ನೊಂದು ಯಾವುದು ಅಂತೇಳಿ ನೋಡಿದಾಗ, ಯಾವುದು? ಚಲೋ ಡಾನ್ಸ್. ಯಾವುದು? ಚಲೋ ಡಾನ್ಸ್ ಅಂತೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದು ಅಂತೇಳಿ ನೋಡಿದಾಗ, ಎಸ್, ನೆಕ್ಸ್ಟ್ ಯಾವುದು ಅಂತೇಳಿ ನೋಡಿದಾಗ, ಎಸ್, ವಾಂಚೋ ಡಾನ್ಸ್ ಬಂಧುಗಳೇ. ಯಾವುದು? ವಾಂಚೋ ಡಾನ್ಸ್ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗೆಯೇ ಇನ್ನೊಂದು ಪಾಸಿ ಕೋಂಗಿ. ಯಾವುದು? ಪಾಸಿ ಕೋಂಗಿ. ಇನ್ನೊಂದು ಪೊನುಂಗ ಡಾನ್ಸ್, ಇನ್ನೊಂದು ಪೋಪಿರ ಡಾನ್ಸ್, ಇನ್ನೊಂದು ಬರಡೋ ಛಮ್ ಅಂತ ಹೇಳಿ ಇಲ್ಲಿ ಸುಮಾರು ಏನು ಇದೆ ಅಂತ ನೋಡಿದಾಗ ಯಾವುದು ಜನಪದ ನೃತ್ಯಗಳು ಕಂಡು ಬರುತ್ತೆ. ಹಾಗಾದರೆ ಅರುಣಾಚಲ ಪ್ರದೇಶದ ಪ್ರಸಿದ್ಧ ಜನಪದ ನೃತ್ಯಗಳು ಅಂದಾಗ, ಒಂದು ಬುಯ್ಯಾ, ಇನ್ನೊಂದು ಚಲೋ, ಇನ್ನೊಂದು ವಾಂಚೋ. ಹೌದಾ? ಒಂದು ಬುಯ್ಯಾ, ಇನ್ನೊಂದು ಚಲೋ, ಇನ್ನೊಂದು ವಾಂಚೋ. ಅದೇ ರೀತಿಯಾಗಿ ಪಾಸಿ ಕೋಂಗಿ, ಪೊನುಂಗ, ಪೋಪಿರ್ ಡಾನ್ಸ್, ಬುರುಡೋ ಛಮ್ ಅಂತ ಹೇಳಿ ಏನಾಗುತ್ತಾ, ಸುಮಾರು 6-7 ಜನಪದ ನೃತ್ಯಗಳು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಹಾಗೆಯೇ ಇಲ್ಲಿ ಅಸ್ಸಾಂ ರಾಜ್ಯವನ್ನು ತೆಗೆದುಕೊಂಡಾಗ ನಿಮಗೆಲ್ಲ ಗೊತ್ತು, ಬಿಹು ನೃತ್ಯ ಇದೆ. ಬಿಹು ನೃತ್ಯ ಇದು ಅಸ್ಸಾಂ ರಾಜ್ಯದ ಅತ್ಯಂತ ಪ್ರಸಿದ್ಧ ಒಂದು ನೃತ್ಯವಾಗಿದೆ. ಹಾಗಾದರೆ ಬಿಹು ಮೋಸ್ಟ್ ಇಂಪಾರ್ಟೆಂಟ್ ಬಂಧುಗಳೇ, ಭಾಳ ಸಲ ಇದನ್ನು ಪ್ರಶ್ನೆ ಮಾಡಲಾಗಿದೆ. ಹಾಗೆಯೇ ಝೂಮರ್. ಎಸ್, ಯಾವುದು? ಝೂಮರ್. ಝೂಮರ್ ಎನ್ನುವಂಥ ಒಂದು ನೃತ್ಯ ಕೂಡ ಇದು ಅಸ್ಸಾಂನಲ್ಲಿ ಕಂಡು ಬರುತ್ತೆ. ಹಾಗೆಯೇ ಬಗರುಂಬಾ ನೃತ್ಯ, ಭಾಳ ಇಂಪಾರ್ಟೆಂಟ್. ಇನ್ನೊಂದು ಯಾವುದು? ಸತ್ರಿಯ ನೃತ್ಯ ಅಂತ ಹೇಳಿ. ಯಾವುದು? ಸತ್ರಿಯ ನೃತ್ಯ. ಹಾಗೆಯೇ ದೇವಧಾನಿ ನೃತ್ಯ, ಹಾಗೆಯೇ ಬೋರ್ತಾಲ್ ನೃತ್ಯ ಅಂತ ಹೇಳಿ ಇಲ್ಲಿ ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥ ಜನಪದ ನೃತ್ಯಗಳು ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಬಿಹು ನೃತ್ಯ, ಇನ್ನೊಂದು ಝೂಮರ್ ನೃತ್ಯ, ಝೂಮರ್ ನೃತ್ಯ ಅಂತ ನೋಡಕತ್ತೀವಿ. ಹಾಗಾದರೆ ಈ ಬಿನಲ್ಲಿ ಇನ್ನೊಂದು ಬಗರುಂಬ ನೃತ್ಯ, ಅದೇ ರೀತಿಯಾಗಿ ಏನಂತ ನೋಡಿದಾಗ ಎಸ್, ಒಂದು ಸತ್ರಿಯ ನೃತ್ಯ. ಯಾವುದು? ಸತ್ರಿಯ ನೃತ್ಯ. ಹಾಗೆಯೇ ದೇವಧಾನಿ ನೃತ್ಯ. ಎಸ್, ಇನ್ನೊಂದು ಯಾವುದು? ಬೋರ್ತಾಲ್ ನೃತ್ಯ ಅಂತೇಳಿ, ಬೋರ್ತಾಲ್ ನೃತ್ಯ ಅಂತ ಹೇಳಿ ಇವೆಲ್ಲ ಎಲ್ಲಿದೆ ಅಂತ ನೋಡಿದಾಗ ಎಸ್, ಎಲ್ಲಿದೆ? ಅಸ್ಸಾಂನಲ್ಲಿದೆ. ಹೌದಾ? ಎಲ್ಲಿದೆ? ಅಸ್ಸಾಂನಲ್ಲಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಬಂಧುಗಳೇ ಬನ್ನಿ, ಮುಂದಿನ ಒಂದು ರಾಜ್ಯಕ್ಕೆ ಹೋಗೋಣ. ಯಾವ ರಾಜ್ಯ ಅಂತ ಹೇಳಿ ನೋಡಿದಾಗ ಬಡತನದಿಂದ ತುಂಬಿರತಕ್ಕಂಥ ರಾಜ್ಯ, ಆದರೆ ಅತಿ ಹೆಚ್ಚು IAS ಆಫೀಸರ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಬಿಹಾರ. ಹಾಗಾದರೆ ಆ ಬಿಹಾರ್ನಲ್ಲಿ ಕಂಡು ಬರ್ತಕ್ಕಂತಹ ಯಾವುದು? ಬಿಹಾರ್ನಲ್ಲಿ ಕಂಡು ಬರ್ತಕ್ಕಂತಹ ಎಸ್, ಬಿಹಾರ್ನಲ್ಲಿ ಕಂಡು ಬರ್ತಕ್ಕಂಥ ಏನು ಅಂತ ಹೇಳಿ ನೋಡಿದಾಗ ಎಸ್, ಬಿಹಾರ್ನಲ್ಲಿ ಕಂಡು ಬರ್ತಕ್ಕಂತಹ ಜನಪದ ನೃತ್ಯಗಳು, ಬಿಹಾರ್ನಲ್ಲಿ ಕಂಡು ಬರ್ತಕ್ಕಂಥ ಜನಪದ ನೃತ್ಯಗಳು ಯಾವುವು ಅಂತ ನೋಡಿದಾಗ ಎಸ್, ನಂಬರ್ 1 ಯಾವುದು ಅಂತ ನೋಡಿದಾಗ ಎಸ್, ಜಟಾ ಜಟಿನ್, ಬುಖೋ ಬಖೈನ್, ಬಖೋ ಬಖೈನ್, ಹಾಗೂ ಪನ್ವಾರಿಯಾ. ಯಾವುದು? ಪನ್ವಾರಿಯಾ ಅಂತ ಹೇಳಿ ನೋಡ್ತಾ ಇದ್ದೀವಿ. ಬಿಹಾರದಲ್ಲಿ ಕಂಡು ಬರ್ತಕ್ಕಂಥವು ಮೋಸ್ಟ್ ಇಂಪಾರ್ಟೆಂಟ್. ಈ ಬಿಹಾರದಲ್ಲಿ ಒಂದು ಕೋಡ್ ಮಾಡೋಣ ಬಂಧುಗಳು, ಏನು? BJP ಅಂತ ಹೇಳಿ. ಹಾಗಾದರೆ ಬಿ ಅಂತಂದರೆ ಏನು? ಬಖೋ ಬಖೈನ್. ಜೆ ಅಂತಂದರೆ ಏನು? ಜಟಾ ಜಟಿನ್. ಹಾಗೆಯೇ ಪಿ ಅಂತಂದರೆ ಏನು? ಪನ್ವಾರಿಯಾ ಅಂತ ಹೇಳಿ ಬಂಧುಗಳೇ. ಯಾವುದು? ಪನ್ವಾರಿಯಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಬಿಹಾರವನ್ನು ಹೊರತುಪಡಿಸಿ ಮುಂದೆ ಹೋಗೋದಾದರೆ ಛತ್ತೀಸ್ಗಢ. ಯಾವುದು? ಛತ್ತೀಸ್ಗಢ ಅಂತೇಳಿ. ಹಾಗಾದರೆ ಇಲ್ಲಿ ಛತ್ತೀಸ್ಗಢ್ನಲ್ಲಿ ಇರ್ತಕ್ಕಂತಹ ಜನಪದ ನೃತ್ಯಗಳು, ಒಂದು ಸೈಲಾ ಡಾನ್ಸ್, ಇನ್ನೊಂದು ಸುವಾ ನಾಚ, ಇನ್ನೊಂದು ಪಾಂಡವನಿ. ಹೌದಾ? ಸೈಲಾ, ಸುವಾ ಹಾಗೂ ಪಾಂಡವನಿ ಎನ್ನುವಂತಹ ನೃತ್ಯ ಆಗಿರ್ಬೋದು. ಅದರ ಜೊತೆಗೆ ಪಂಥಿ ಡಾನ್ಸ್ ಅಂತ ಇದೆ, ಹಾಗೆಯೇ ರೌತ್ ನಾಚ ಅಂತ ಇದೆ. ಯಾವುದು? ರೌತ್ ನಾಚ ಅಂತ ಇದೆ. ಹಾಗಾದರೆ ಬನ್ನಿ ಮುಂದಿನ ರಾಜ್ಯಕ್ಕೆ ಹೋಗೋಣ. ಇಲ್ಲಿ ಮುಂದಿನ ರಾಜ್ಯ ಅಂತೇಳಿ ಬಂದಾಗ ಯಾವುದು? ಗುಜರಾತ್ ಬಂಧುಗಳೇ. ಹಾಗಾದರೆ ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂತಹ ಜನಪದ ನೃತ್ಯಗಳು ಅಂತೇಳಿ ನೋಡಿದಾಗ, ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂತಹ ಜನಪದ ನೃತ್ಯಗಳು ಅಂತೇಳಿ ನೋಡಿದಾಗ ಎಸ್, ಯಾವುದು? ಗಾರ್ಬಾ. ಮೋಸ್ಟ್ ಇಂಪಾರ್ಟೆಂಟ್ ಬಂಧುಗಳೇ, ಗಾರ್ಬಾ. ಅದರ ಜೊತೆಗೆ ದಾಂಡಿಯಾ ರಾಸ್, ದಾಂಡಿಯಾ. ಹಾಗೆಯೇ ಭಾವೈ, ಟಿಪ್ಪಾನಿ,
ಪದರ್ ಮತ್ತು ಹುಡೋ ನೃತ್ಯಗಳು ಇಲ್ಲಿ ಗುಜರಾತ್ನಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ಜನಪದ ನೃತ್ಯಗಳು ಬಂಧುಗಳೇ. ಎಸ್, ಗುಜರಾತ್ನಲ್ಲಿ ಯಾವ್ಯಾವ, ಒಂದು ಗಾರ್ಬಾ ಇದೆ ಬಂಧುಗಳೇ, ಇದು ಗರ್ಭ ಆಗಿದೆ, ಗಾರ್ಬಾ ಅಂತ ಮಾಡ್ಕೊಳ್ಳಿ. ಅದರ ಜೊತೆಗೆ ದಾಂಡಿಯಾ ಇದೆ. ಎಸ್, ಭಾಳ ಇಂಪಾರ್ಟೆಂಟ್, ನಮ್ಮ ಕರ್ನಾಟಕದಲ್ಲಿ ಕೂಡ ದಾಂಡಿಯಾ ನೃತ್ಯವನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಸ್, ಗಾರ್ಬಾ ಇದೆ, ದಾಂಡಿಯಾ ಇದೆ, ಅದರ ಜೊತೆಗೆ ಯಾವುದು ಭಾವೈ, ಯಾವುದು ಭಾವೈ ಇದೆ, ಹಾಗೆಯೇ ಟಿಪ್ಪಾನಿ ಪದರ್ ಹುಡೋ ನೃತ್ಯ ಅಂತ ಹೇಳಿ ಇವು ಫೇಮಸ್ ಆಗಿರತಕ್ಕಂಥ ಗುಜರಾತ್ ರಾಜ್ಯದ ಜನಪದ ನೃತ್ಯಗಳು. ಹಾಗೆಯೇ ಹರಿಯಾಣವನ್ನು ತೆಗೆದುಕೊಂಡಾಗ ಎಸ್, ಹರಿಯಾಣದಲ್ಲಿ ಫಾಗ್ ಡಾನ್ಸ್, ಯಾವ ಡಾನ್ಸ್, ಫಾಗ್, ಎಸ್, ಫಾಗ್ ಡಾನ್ಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗೆಯೇ ಸಾಂಗ್ ಡಾನ್ಸ್, ಹರಿಯಾಣದಲ್ಲಿ ಸಾಂಗ್ ಡಾನ್ಸ್, ಹಾಗೆಯೇ ಛಾತಿ ಡಾನ್ಸ್, ಹಾಗೆಯೇ ಖೋರಿಯಾ ಡಾನ್ಸ್. ಎಸ್, ಹರಿಯಾಣದಲ್ಲಿ ಕಂಡು ಬರತಕ್ಕಂಥದ್ದು ಒಂದು ಫಾಗ್ ಡಾನ್ಸ್, ಎಸ್, ಸಾಂಗ್ ಡಾನ್ಸ್, ಛಾತಿ ಡಾನ್ಸ್, ಕೊರಿಯಾ ಡಾನ್ಸ್ ಅಂತ ಹೇಳಿ ಹರಿಯಾಣದಲ್ಲಿ ಕಂಡು ಬರತಕ್ಕಂಥ ಜನಪದ ನೃತ್ಯಗಳು. ಹಾಗೆಯೇ ಇಲ್ಲಿ ಯಾವುದಂತ ನೋಡಿದಾಗ ಅದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇನ್ನೂ ಅದಾವ ಯಾವ ಅಂತ ನೋಡಿದಾಗ ಹರಿಯಾಣದಲ್ಲಿ ಕಂಡು ಬರತಕ್ಕಂತಹ ಧಮಾಲ್ ಡಾನ್ಸ್, ಯಾವುದು ಧಮಾಲ್. ಆಮೇಲೆ ಇನ್ನೊಂದು ಯಾವುದು ಡಾಫ್ ಡಾನ್ಸ್, ಡಾಫ್ ಡಾನ್ಸ್. ಇಲ್ಲಿ ಘೂಮರ್ ಬಹಳ ಇಂಪಾರ್ಟೆಂಟ್ ಇದು ಕೂಡ, ಅದರ ಜೊತೆಗೆ ಜೂಮರ್ ಕೂಡ ಇದೆ, ಹರಿಯಾಣದಲ್ಲಿ ಜೂಮರ್ ಕೂಡ ಇದೆ, ಅದರ ಜೊತೆಗೆ ಲೂರ್ ಡಾನ್ಸ್ ಅಂತ ಇದೆ. ಯಾವ ಡಾನ್ಸು? ಲೂರ್ ಡಾನ್ಸ್. ಇವು ಹರಿಯಾಣ ರಾಜ್ಯದಲ್ಲಿ ಕಂಡು ಬರತಕ್ಕಂತಹ ಏನು ಜನಪದ ನೃತ್ಯಗಳು ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾವ್ಯಾವು? ಒಂದು ಫಾಗ್, ಸಾಂಗ್, ಛಾತಿ, ಖೋರಿಯಾ, ಧಮಾಲ್, ಡಾಫ್, ಘೂಮರ್, ಝೂಮರ್ ಮತ್ತು ಲೂರ್. ಘೂಮರ್, ಝೂಮರ್, ಲೂರ್ ಅಂತ ಹೇಳಿ ಏನಾಗಿದೆ, ಇವು ಹರಿಯಾಣ ರಾಜ್ಯದ ಜನಪದ ನೃತ್ಯಗಳು. ಇನ್ನು ಹಿಮಾಚಲ ಪ್ರದೇಶವನ್ನು ತೆಗೆದುಕೊಂಡಾಗ ಯಾವುದು? ಥೋಡಾ ನೃತ್ಯ. ಯಾವುದು? ಥೋಡಾ ನೃತ್ಯ. ಹಾಗೆಯೇ ನಾಟಿ ನೃತ್ಯ. ಇನ್ನೊಂದು ಛಮ್ ನೃತ್ಯ. ಹಾಗೆಯೇ ಡಾಂಗಿ. ಯಾವುದು? ಅದೇ ರೀತಿಯಾಗಿ ಡಾಂಗಿ ನೃತ್ಯ. ಹಾಗೆಯೇ ರಾಕ್ಷಸ ನೃತ್ಯ ಅಂತ ಹೇಳಿ. ಯಾವ ನೃತ್ಯ? ರಾಕ್ಷಸ ನೃತ್ಯ ಅಂತ ಹೇಳಿ ಇವು ಹಿಮಾಚಲ ಪ್ರದೇಶದ ಜನಪದ ನೃತ್ಯಗಳು. ಇವಾಗ ಜಮ್ಮು ಮತ್ತು ಕಾಶ್ಮೀರವನ್ನು ತೆಗೆದುಕೊಂಡಾಗ ಇದು 2022-2019 ಎರಡು ಬಾರಿಗೆ ಪ್ರಶ್ನೆಯಾಗಿರ್ತಕ್ಕಂಥದ್ದು ಯಾವುದು? ಈ ಒಂದು ಜಮ್ಮು ಕಾಶ್ಮೀರದ ಜನಪದ ನೃತ್ಯ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಜಮ್ಮು ಕಾಶ್ಮೀರದ ಪ್ರಸಿದ್ಧ ಜನಪದ ನೃತ್ಯಗಳಲ್ಲಿ ಯಾವುದು ಕ್ವಶನ್ ಆಗಿತ್ತು 2022-2019 ಅಂತ ನೋಡಿದಾಗ ಇದೇ ನೋಡ್ರಿ, ರೂಫ್. ಇದನ್ನು ರಾಫ್ ಅಂತ ಹೇಳಿ ಬರೆಯಲಾಗಿತ್ತು. ರಾಫ್, ಎಸ್, RAUF, ರಾಫ್. ಇದನ್ನು ಅವರಲ್ಲಿ ರೂಫ್ ಅಂತ ಹೇಳಿ ಬರೀತಾರೆ ಕನ್ನಡ ಮೀಡಿಯಮ್ದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ. ಸೊ ಇದು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ರೀ ಇದು. ಅದರ ಜೊತೆಗೆ ಭಂಡ್ ಪಥೇರ್, ಹಫಿಜಾ, ಭಂಡ್ ಜಸನ್, ಬಚಾ ನಗ್ಮಾ, ಧುಮಾಲ್, ಉಗಿ ನಾಚೂನ್ ಮತ್ತು ಕುಡ್ ಎನ್ನುವಂತಹ ಜನಪದ ನೃತ್ಯಗಳು ಯಾವ್ಯಾವು? ರೌಫ್, ಭಂಡ್ ಪಥೇರ್, ಹಫಿಜಾ, ಭಂಡ್ ಜಸನ್, ಬಚಾ ನಗ್ಮಾ, ಧುಮಾಲ್, ವೆಂಗಿ ನಾಚೂನ್, ಉಗಿ ನಾಚೂನ್ ಮತ್ತು ಕುಡ್ ಎನ್ನುವಂತಹ ಒಂದು ಜನಪದ ನೃತ್ಯಗಳು ಜಮ್ಮು ಕಾಶ್ಮೀರಕ್ಕೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು. ಇನ್ನು ಕರ್ನಾಟಕ ಅಂತೇಳಿ ಬಂದಾಗ 2022 SSGD ಒಳಗೆ ಪ್ರಶ್ನೆ ಬಂದಿತ್ತು, ಕುಣಿತ. ಕೇವಲ ಏನು ಬರೆದಾರೆ? ಕುಣಿತ ಅಂತ ಬರೆದಿದ್ದಾರೆ. ಯಾವ ಕುಣಿತ ಅಂತ ಬರೆದಿಲ್ಲ. ಕುಣಿತ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿರತಕ್ಕಂತಹ ಏನು ಜನಪದ ನೃತ್ಯ ಅಂತೇಳಿ ಕೇಳಲಾಗಿತ್ತು. ಹಾಗಾದರೆ ಕರ್ನಾಟಕಕ್ಕೆ ಸಂಬಂಧಿಸಿರತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ಕುಣಿತ ರೀ? ಡೊಳ್ಳು ಕುಣಿತ ಇದೆ. ಯಾವ ಕುಣಿತ? ಡೊಳ್ಳು ಕುಣಿತ ಅಂತ ನೋಡ್ತಾ ಇದ್ದೀವಿ. ಹಾಗೆಯೇ ಯಕ್ಷಗಾನ ಇದೆ, ಬಹಳ ಇಂಪಾರ್ಟೆಂಟ್ ಯಕ್ಷಗಾನ. ಭೂತಾರಾಧನೆ ಇದೆ, ನಾಗಮಂಡಲ ನೃತ್ಯ ಇದೆ, ವೀರಗಾಸೆ, ಕಂಸಾಳೆ, ಪೂಜಾ ಕುಣಿತ ಅಂತ ಹೇಳಿ ಹತ್ತು ಹಲವಾರು ಏನು ಜನಪದ ನೃತ್ಯಗಳು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಪ್ರಸಿದ್ಧ ಜನಪದ ನೃತ್ಯಗಳು ಬಂಧುಗಳೇ. ಹಾಗೆಯೇ ಕೇರಳಕ್ಕೆ ಹೋದಾಗ ಎಸ್, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಏನು ಜನಪದ ನೃತ್ಯಗಳಲ್ಲಿ ಇರತಕ್ಕಂಥದ್ದು, ಅದರಲ್ಲಿ ಕೈಕೊಟ್ಟಿ ಕಳಿ, ಕೋಲ್ಕಳಿ, ಕಥಕ್ಕಳಿ, ಮೋಹಿನಿಯಟ್ಟಂ, ತೇಯಂ, ಒಟ್ಟಂತುಲ್ಲಾಳ್, ಕುಟಿಯಟ್ಟಂ, ನಂಗಿಯಾರ್ ಕುತ್ತು, ಕಲರಿ ಪಯಟ್ಟು, ವೆಲಕಳ್ಳಿ, ಕವಡಿಯಟ್ಟಂ, ಪಟಾಯಣಿ, ಡಪ್ಪು ಎನ್ನುವಂತಹ ಸುಮಾರು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಏನು ಇಲ್ಲಿ ಜನಪದ ನೃತ್ಯಗಳು ಕೇರಳದಲ್ಲಿ ಕಂಡು ಬರತಕ್ಕಂಥದ್ದು. ಅದರಲ್ಲಿ ಇಂಪಾರ್ಟೆಂಟ್ ಯಾವ ಒಂದು ಯಾವುದು ಅಂತ ನೋಡಿದಾಗ ಕಥಕ್ಕಳ್ಳಿ, ಮೋಹಿನಿಯಟ್ಟಂ, ಅದ್ರ ಜೊತೆಗೆ ಇನ್ನೊಂದು ಯಾವುದು ಅಂತ ನೋಡಿದಾಗ ಕುಟಿಯಟ್ಟಂ. ಯಾವುದು? ಕುಟಿಯಟ್ಟಂ. ಹಾಗೆಯೇ ಯಾವುದು? ಕವಡಿಯಟ್ಟಂ. ಇವೆಲ್ಲ ಏನು ಅದರ ಜೊತೆಗೆ ಕಲರಿ ಪಯಟ್ಟು. ಯಾವುದು? ಕಲರಿ ಪಯಟ್ಟು. ಹಾಗೆಯೇ ಇಲ್ಲಿ ಕಾಳಿ ಮತ್ತು ಪಣ್ಣ ಎನ್ನುವಂತಹ ಜನಪದ ನೃತ್ಯಗಳು ಕಂಡು ಬರುತ್ತೆ. ಹೌದಾ? ಕಾಳಿ ಮತ್ತು ಪಣ್ಣ ಎನ್ನುವಂತಹ ಜನಪದ ನೃತ್ಯಗಳು ಕಂಡು ಬರುತ್ತೆ. ಹಾಗಾದರೆ ಬನ್ನಿ ಮುಂದಿನ ಒಂದು ರಾಜ್ಯಕ್ಕೆ ಹೋಗೋಣ ಬಂಧುಗಳೇ. ಮುಂದಿನ ರಾಜ್ಯವನ್ನು ತೆಗೆದುಕೊಂಡಾಗ ಯಾವುದಂತ ನೋಡಿದಾಗ ಅಲ್ಲಿ ಮಧ್ಯಪ್ರದೇಶ, MP ಕಂಡು ಬರತಕ್ಕಂಥದ್ದು. ಮಧ್ಯಪ್ರದೇಶದಲ್ಲಿ ಜವರ, ತೀರ್ಥಾಲಿ, ಬಗೋರಿಯಾ, ಮಟ್ಕಿ, ಲಹಂಗಿ ಹಾಗೂ ಸುವಾ
ಮತ್ತು ಕರ್ಮ ಎನ್ನುವಂತಹ ನೃತ್ಯಗಳು ಕಂಡು ಬರ್ತಕ್ಕಂಥದ್ದು ಎಲ್ಲಿ? ಇದು ಮಧ್ಯಪ್ರದೇಶದಲ್ಲಿ. ಎಸ್, ಇಲ್ಲಿ ಇನ್ನೂ ನೋಡೋಣ, ಯಾವುದು ಜವರ್, ತೀರ್ಥಾಲಿ, ಭಗೋರಿಯ, ಮಟ್ಕಿ, ಲಹಂಗಿ ಹಾಗೂ ಸುವ ಮತ್ತು ಕರ್ಮ ಎನ್ನುವಂಥ ನೃತ್ಯಗಳು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸ್ತ್ರೀಯ ನೃತ್ಯಗಳು, ಸಾರಿ ಜನಪದ ನೃತ್ಯಗಳು. ಇವಾಗ ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಗೋದಾದರೆ ಇಲ್ಲಿ ಧಂಗಾರಿ ಗಜ ಅಂತ ಹೇಳಿ, ಯಾವುದು ಧಂಗಾರಿ ಗಜ ಅಂತ ಹೇಳಿ, ಹಾಗೆಯೇ ದಶಾವತಾರ ಅಂತ ಹೇಳಿ ಲವಣಿ ಭಾಳ ಫೇಮಸ್, ಜೊತೆಗೆ ಪೋದಾಸ್ ನೃತ್ಯ, ತಮಾಷಾ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಇದು ತಮಾಷಾ ನೃತ್ಯ ಭಾಳ ಇಂಪಾರ್ಟೆಂಟ, ಕೋಲಿ ನೃತ್ಯ, ಲೇಜಿಮ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ. ಸೊ ಇಂತಹ ಪ್ರಸಿದ್ಧ ಏನು ಜನಪದ ನೃತ್ಯಗಳು, ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ನೋಡಿದಾಗ ದಶಾವತಾರ, ಲವಣಿ ಹೌದಾ, ಅದರ ಜೊತೆಗೆ ತಮಾಷಾ, ಲೇಜಿಮ್ ನೃತ್ಯಗಳು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಗೋಂಡಲ್ ನೃತ್ಯ ಅಂತೇಳಿ ಒಂದು ನೃತ್ಯ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಇವಾಗ ನೆಕ್ಸ್ಟ್ ಅಂತ ನೋಡಿದಾಗ ಮೇಘಾಲಯ ಬಂಧುಗಳೇ. ಸೊ ಮೇಘಾಲಯದಲ್ಲಿ ಕಂಡು ಬರತಕ್ಕಂತಹ ಜನಪದ ನೃತ್ಯಗಳು, ಪ್ರಸಿದ್ಧ ಜನಪದ ನೃತ್ಯಗಳು ಯಾವ ಅಂತ ನೋಡಿದಾಗ ಒಂದು ಬೆಹದಿ ಎನ್ಥಾಮ್, ನಾಂಕ್ರೇಮ್, ವಂಗಲಾ, ಲಾಹೋ, ಹಾಗೇನೆ ದುಡ್ರುಸುವ, ಶಾದ್ ಸುಖ್ ಮೈನ್ಸಿಮ್ ಮತ್ತು ದೋರ್ಸೆಗಾಟ ಎನ್ನುವಂಥ ನೃತ್ಯಗಳು ಎಲ್ಲಿ ಕಂಡು ಬರುತ್ತೆ? ಮೇಘಾಲಯದಲ್ಲಿ ಕಂಡು ಬರುತ್ತೆ. ಬಂಧುಗಳೇ, ಈ ಈಶಾನ್ಯ ರಾಜ್ಯಗಳು ಅಂತ ಹೇಳಿ ಬಂದಾಗ ಅತಿ ಹೆಚ್ಚಿನ ಪ್ರಶ್ನೆಗಳು ಇವುಗಳ ಮೇಲೆ ಬರುತ್ತೆ. ಆದ್ದರಿಂದ ಇವುಗಳ ಮೇಲೆ ಅತಿ ಹೆಚ್ಚಿನ ಫೋಕಸ್ ಮಾಡಿರಬೇಕು. ಇಲ್ಲಿ ಬೆಹದಿ ಇನ್ಥಾಮ್, ನಾಂಕ್ರೇಮ್, ವಂಗ್ಲಾ, ಲಾಹೋ, ದುಡ್ರುಸುವ, ಶಾದ್ ಸುಖ್ ಮೈನ್ಸಿಮ್ ಮತ್ತು ದೊರ್ಸೆಗಾಟ ಎನ್ನುವಂಥ ನೃತ್ಯಗಳು ಮೇಘಾಲಯದಲ್ಲಿ ಕಂಡು ಬರುತ್ತೆ. ಇನ್ನು ನಾಗಾಲ್ಯಾಂಡ್ ಅಂತ ತೆಗೆದುಕೊಂಡಾಗ ಹೆಸರಲ್ಲೇ ಇದೆ, ಯಾವುದು ನಾಗಾ ನೃತ್ಯ, ಹಾಗೆಯೇ ಲೇಷಾಲಪ್ಟು, ಮಯೂರ್ ನೃತ್ಯ ಭಾಳ ಫೇಮಸ್ ನಾಗಾಲ್ಯಾಂಡದಲ್ಲಿ, ಹಾಗೆಯೇ ಚಿಟ್ಟೆ ನೃತ್ಯ ಕಂಡು ಬರುವಂಥದ್ದು ಕೂಡ ಎಲ್ಲಿ? ನಾಗಾಲ್ಯಾಂಡ್ನಲ್ಲಿ ಅಂತ ನೋಡ್ತಾ ಇದ್ದೀವಿ. ಹಾಗೆಯೇ ಚಾಂಗ್ಸಾಂಗ್, ಚಾಂಗ್ಲೋ, ಸುವಾಲುವ ಮತ್ತು ಕೂಕಿ ನೃತ್ಯಗಳು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಈಶಾನ್ಯ ರಾಜ್ಯಗಳು ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಮುಂದಿನ ಒಂದು ರಾಜ್ಯಕ್ಕೆ ಹೋಗೋಣ. ಸೊ ಮುಂದಿನ ರಾಜ್ಯ ಯಾವಂತ ನೋಡಿದಾಗ ಎಸ್, ಒಡಿಸ್ಸಾ. ಸೊ ಒಡಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಶಾಸ್ತ್ರೀಯ ನೃತ್ಯಗಳು, ಸಾರಿ ಜನಪದ ನೃತ್ಯಗಳು ಯಾವ ಅಂತ ನೋಡಿದಾಗ ಬಂಧುಗಳೇ ಎಸ್, ಅದರಲ್ಲಿ ಯಾವುದು ಪೈಕಾ ನೃತ್ಯ, ಚೌ ನೃತ್ಯ ಬಂಧುಗಳೇ. ಆಗಲೇ ಇದ್ರ ಬಗ್ಗೆ ಹೇಳಿದ್ದೆ, ಯಾವುದು ಚೌ, ಹೌದು ಚೌ ನೃತ್ಯ, ಆಮೇಲೆ ಘುಮ್ರಾ ನೃತ್ಯ, ಬಾಗನಾಚ, ಧನ್ ನೃತ್ಯ, ಗೋಟಿಪುವಾ ನೃತ್ಯ, ಕರ್ಮ ನೃತ್ಯ, ಹಾಗೆಯೇ ಕೇಸ್ವಾಡಿ ನೃತ್ಯ ಮತ್ತು ದಸ್ಕತಿಯ ನೃತ್ಯ. ಸೊ ಭಾಳ ಇಂಪಾರ್ಟೆಂಟ್, 2019 ದಸ್ಕತಿಯ ನೃತ್ಯದ ಮೇಲೆ ಏನಾಗಿತ್ತು, ಪ್ರಶ್ನೆ ಆಗಿತ್ತು ಅಂತೇಳಿ ನೋಡ್ತಾ ಇದ್ವಿ. ಹಾಗೆಯೇ ಪಂಜಾಬ್ ಅಂತ ತೆಗೆದುಕೊಂಡಾಗ ಇದು ಕೂಡ ಬಹಳ ಇಂಪಾರ್ಟೆಂಟ್, ಯಾಕಂತ ನೋಡಿದಾಗ ಒಂದು ಭಾಂಗ್ರಾ, ಇನ್ನೊಂದು ಗಿಡ್ಡ, ಇದು ಗಿದ್ದ ಅಂತಾಗಿದೆ, ಇದನ್ನು ಹೇಗೆ ಬರಿಬೇಕು ಅಂತ ನೋಡಿದಾಗ ಗಿಡ್ಡ ಅಂತ ಬರಿಬೇಕು ಬಂಧುಗಳೇ. ಎಸ್, ಒಂದು ಭಾಂಗ್ರಾ, ಇನ್ನೊಂದು ಗಿಡ್ಡ, ಲುಡ್ಡಿ, ಜಾಗೋ, ಕಿಕ್ಲಿ, ಭಾಳ ಇಂಪಾರ್ಟೆಂಟ್ ಬಂಧುಗಳೇ. ಪಂಜಾಬ್ ಅಂತ ಹೇಳಿ ಬಂದಾಗ ಎಸ್, ಪಂಜಾಬ್ನ ಕೊನೆಯ ಅಕ್ಷರ ಬ ದಿಂದ ಭಾಂಗ್ರಾ, ಆ ಭಾಂಗ್ರಾ ಕೊನೆಯ ಅಕ್ಷರ ಗ ದಿಂದ ಗಿಡ್ಡ, ಅದ ಆಮೇಲೆ ಲುಡ್ಡಿ, ಆಮೇಲೆ ಜಾಗೋ, ಆಮೇಲೆ ಕಿಕ್ಲಿ, ಯಾವುದು ಕಿಕ್ಲಿ ಅಂತ ಹೇಳಿ ಏನು ಪ್ರಸಿದ್ಧವಾಗಿರತಕ್ಕಂಥ ಜನಪದ ನೃತ್ಯಗಳು ಪಂಜಾಬ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಬಂಧುಗಳೇ. ಬನ್ನಿ ಮುಂದಿನ ರಾಜ್ಯ ಯಾವುದು ಅಂತ ಹೇಳಿ ನೋಡೋಣ. ಮುಂದಿನ ರಾಜ್ಯ ಅದು ರಾಜಸ್ಥಾನ. ಎಸ್, ರಾಜಸ್ಥಾನ ಅಲ್ಲಿ ಯಾವ್ಯಾವ ಜನಪದ ನೃತ್ಯಗಳು ಅಂತ ನೋಡಿದಾಗ ಎಸ್, ಒಂದು ಘೂಮರ್ ಬಂಧುಗಳೇ, ಯಾವುದು ಘೂಮರ್, ಕಲ್ಬೇಲಿಯ, ಭಾವೈ, ಕಚ್ಚಿ, ಘೋಡಿ, ಗೈರ್, ಕತ್ಪುತ್ಲಿ ಹಾಗೂ ಚಕ್ರಿ, ತೇರಾ ತಾಲಿ ಮತ್ತು ಚಾಂಗ್ ಬಂಧುಗಳೇ. ರಾಜಸ್ಥಾನ ಅಂತ ಬಂದಾಗ ಘೂಮರ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್, ಆಮೇಲೆ ಕಲ್ಬೇಲಿಯ, ಆಮೇಲೆ ಇನ್ನೊಂದು ಯಾವುದು ಅಂತ ನೋಡಿದಾಗ ಚಕ್ರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಚಕ್ರಿ ಹಾಗೂ ತೇರಾ ತಾಲಿ ಮತ್ತು ಚಾಂಗ್, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಜನಪದ ನೃತ್ಯಗಳು. ಎಸ್ ಬಂಧುಗಳೇ, ಇಲ್ಲಿ ಸ್ಪೀಡ್ ಆಗ್ತಾ ಇದ್ರೆ ನೀವೇನು ಮಾಡ್ಬೇಕಂತ ನೋಡಿದಾಗ ಎಸ್, ಏನು ಪ್ರೀವಿಯಸ್ ಸ್ವಲ್ಪ ರಿವರ್ಸ್ ಹೋಗಿ ಅದನ್ನು ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ನೋಟ್ ಮಾಡಿಕೊಂಡು ನೀವು ಮುಂದೆ ಹೋದರೆ ಖಂಡಿತವಾಗಿಯೂ ನಿಮಗೆ ನೆನಪುಳಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಇನ್ನೊಂದು ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಹಾಗಾದರೆ ಆಂಧ್ರ ಪ್ರದೇಶದ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ಕೂಚಿಪುಡಿ. ಸೊ ಭಾಮಾಕಲ್ಪಂ, ವೀರನಾಟ್ಯಂ, ಡಪ್ಪು, ಲಂಬಾಡಿ, ದಿಂಸ, ಕೋಲಾಟಂ, ಬುಟ್ಟ ಬೊಮ್ಮಲು. ಎಸ್ ಬಂಧುಗಳೇ, ಇಲ್ಲಿ ಒಂದು ಕ್ವಶನ್ ಆಗಿತ್ತು, ಬುಟ್ಟ ಬೊಮ್ಮಲು ಇದು ಯಾವ ರಾಜ್ಯದ ಜನಪದ ನೃತ್ಯ? ಆಂಧ್ರ ಪ್ರದೇಶದ ಜನಪದ ನೃತ್ಯ ಬಂಧುಗಳೇ. ಇತ್ತೀಚೆಗೆ ಒಂದು ಅಲಾ ವೆಂಕಟಪುರಲು ಅಂತೇಳಿ ಅಲ್ಲೂ ಅರ್ಜುನ್ ಅವರ ನಟನೆ ಒಂದು ಚಿತ್ರ ಬಂದಿತ್ತು, ಯಾವುದು ಅಂತ ನೋಡಿದಾಗ ಅದೇ ಅಲಾ ವೆಂಕಟಪುರಲು ಅಂತೇಳಿ, ಅದರಲ್ಲಿ ಒಂದು ಹಾಡಿತ್ತು ಬುಟ್ಟ ಬೊಮ್ಮ ಬುಟ್ಟ ಬೊಮ್ಮ ಅಂತ ಹೇಳಿ. ಸೊ ಇಲ್ಲಿ ಅದೇ ನೋಡಿ, ಬುಟ್ಟ ಬೊಮ್ಮಲು ಎನ್ನುವಂಥ ಒಂದು ಏನೋ ಒಂದು ಜನಪದ ನೃತ್ಯ ಕೂಡ ಆಂಧ್ರ ಪ್ರದೇಶದಲ್ಲೇ ಕಂಡು ಬರುತ್ತೆ ಅಂತ ನೋಡ್ತಾ ಇದ್ವಿ. ಇವಾಗ ತಮಿಳುನಾಡು ಅಂತ ನೋಡಿದಾಗ ಎಸ್, ಭರತನಾಟ್ಯ ಭಾಳ ಇಂಪಾರ್ಟೆಂಟ್ ರೀ, ಅದರ ಜೊತೆಗೆ ಬಾಂಬರ್ ನೃತ್ಯ ಅಂತ
ಅಂತ ಹೇಳಿ, ಹಾಗೆಯೇ ದೇವರಾಟಂ ಕುಮ್ಮಿ ಒಟ್ಟನ್ ಕುತ್ತು ಮತ್ತು ಕರಗಂ, ಕರಗಂ ಎನ್ನುವಂಥದ್ದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಭರತನಾಟ್ಯ, ಬಾಂಬರ್, ದೇವರಾಟಂ, ಕುಮ್ಮಿ, ಒಟ್ಟನ್ ಕುತ್ತು ಮತ್ತು ಕರಗಂ ಇವೆಲ್ಲ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂತಹ ಏನು ಶಾಸ್ತ್ರೀಯ ಸಾರಿ ಜನಪದ ನೃತ್ಯಗಳು ಅಂತ ಹೇಳಿ ನೋಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ತೆಲಂಗಾಣ ರಾಜ್ಯಕ್ಕೆ ಹೋದಾಗ, ಎಸ್, ತೆಲಂಗಾಣ ರಾಜ್ಯವನ್ನು ತೆಗೆದುಕೊಂಡಾಗ ಯಾವುದು, ಒಂದು ತೋಳು ಬೊಮ್ಮಲತ, ಒಂದ್ಯಾವುದು ತೋಳು ಬೊಮ್ಮಲತ, ಇನ್ನೊಂದು ಬೋನಾಲು ಅಂತ ಹೇಳಿ, ಒಂದು ತೋಳು ಬೊಮ್ಮಲತ ಇನ್ನೊಂದು ಬೋನಾಲು ಅಂತ ಹೇಳಿ. ಉತ್ತರ ಪ್ರದೇಶವನ್ನು ತೆಗೆದುಕೊಂಡಾಗ ನೌಟಂಕಿ, ಬಂಧುಗಳೇ ಮೋಸ್ಟ್ ಇಂಪಾರ್ಟೆಂಟ್, ನೌಟಂಕಿ ನೌಟಂಕಿ ಅಂತ ಹೇಳಿ, ನೌಟಂಕಿ ಅಂತ ಹೇಳಿ ಒಂದು ಜನಪದ ನೃತ್ಯ. ಅದರ ಜೊತೆಗೆ ರಾಸಲೀಲ, ಯಾವ ಲೀಲ, ರಾಸಲೀಲ, ಕಜ್ರಿ, ಜೋರ, ಚಪೇಲಿ ಹಾಗೂ ಜೈತ, ಅದರಲ್ಲಿ ಇಂಪಾರ್ಟೆಂಟು ನೌಟಂಕಿ ಮತ್ತು ರಾಸಲೀಲ, ಕಜ್ರಿ, ಜೋರ ಅಂತ ಹೇಳಿ ಬಂಧುಗಳೇ. ಇನ್ನು ನೆಕ್ಸ್ಟ್ ಉತ್ತರಾಖಂಡವನ್ನು ತೆಗೆದುಕೊಂಡಾಗ ಅಲ್ಲಿ ಗರ್ವಾಲಿ, ಕುಮಾಯುನಿ, ಕಜ್ರಿ ಇಲ್ಲಿ ಕೂಡ ಇದೆ, ಜೋರಾನೂ ಇದೆ, ಭರದನಾಟ್ಯ ಅಂತ ಇದೆ, ಆಮೇಲೆ ಪಾಂಡವ ನೃತ್ಯ ಅಂತ ಇದೆ ಬಂಧುಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಯಾವ ನೃತ್ಯ, ಪಾಂಡವ ನೃತ್ಯ, ಬೋಟಿಯಾ, ಚಪೇಲಿ ಮತ್ತು ಚೋಲಿಯಾ ಎನ್ನುವಂಥ ನೃತ್ಯಗಳು ಕೂಡ ಎಲ್ಲಿ ಕಂಡು ಬರುತ್ತೆ, ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಹಾಗೆಯೇ ಗೋವಾ ಅಂತೇಳಿ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಸಿಗ್ಮಾ, ಎಸ್, ಗೋವಾ ಅಂತೇಳಿ ಬಂದಾಗ ಫುಗಾಡಿ, ಮಾಂಡೋ, ಮಾಂಡೋ ಎನ್ನುವಂಥ ನದಿ, ಮಾಂಡವಿ ನದಿ ಇದೆ, ಮಾಂಡವಿ ನದಿ, ಹಾಗೆ ಮಾಂಡೋ, ಧಂಗಲ್ ಡಾನ್ಸ್, ಲ್ಯಾಂಪ್ ಡ್ಯಾನ್ಸ್, ಹಾಗೇನೆ ಸಿಗ್ಮೋ ಎನ್ನುವಂಥ ಒಂದು ಮೇಳ ಕಂಡು ಬರುತ್ತಾ, ಸಿಗ್ಮೋ ಅನ್ನೋಂಥ ಒಂದು ಬುಡಕಟ್ಟು ಜನಾಂಗ, ಏನು ಬುಡಕಟ್ಟು ನೃತ್ಯ ಸಾರಿ, ಅದು ಜನಪದ ನೃತ್ಯ ಕಂಡು ಬರುತ್ತಾ, ಸಿಗ್ಮಾ ಮೋಸ್ಟ್ ಇಂಪಾರ್ಟೆಂಟ್. ಹಾಗೇನೆ ಧೇಕ್ನಿ, ಇದರಲ್ಲಿ ಫುಗಾಡಿ, ಮಾಂಡೋ ಹಾಗೂ ಲ್ಯಾಂಪ್ ಡ್ಯಾನ್ಸ್ ಅದರ ಜೊತೆಗೆ ಸಿಗ್ಮೋ ಇವು ಏನಾಗಿದೆ ಅಂತದ್ದು ಪಶ್ಚಿಮ ಬಂಗಾಳ. ಸೊ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರತಕ್ಕಂತಹ ಜನಪದ ನೃತ್ಯಗಳು ಅಂತ ನೋಡಿದಾಗ ಒಂದು ಬ್ರಿಟಾ ಡಾನ್ಸ್ ಇದೆ, ಎಸ್, ಒಂದು ಬ್ರಿಟಾ ಡಾನ್ಸ್ ಇದೆ ಅಂತ ನೋಡ್ತಾ ಇದ್ದೀವಿ. ಹಾಗೇನೆ ಯಾವುದು ಗಂಭೀರ ಡಾನ್ಸ್ ಇದೆ, ಕೀರ್ತನ್ ನೃತ್ಯ ಇದೆ, ಕುಶ ನೃತ್ಯ ಇದೆ, ಹಾಗೇನೆ ಜೊತೆಗೆ ಅಲ್ಕಾಪ್ ಡಾನ್ಸ್ ಇದೆ, ಕತಿ ಇದೆ, ಧಾಲಿ ಇದೆ, ಕೀರ್ತನ್ ಇದೆ, ಹೌದಾ. ಹಾಗಾದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ನೋಡಿದಾಗ ಬಂಧುಗಳು ಒಂದು ಬ್ರಿಟಾ ಡಾನ್ಸ್ ಪ್ರಶ್ನೆಯಾಗಿದೆ. ಹಾಗೇನೆ ಯಾವುದು ಕೀರ್ತನ್ ನೃತ್ಯ ಮತ್ತು ಕುಶನ್ ನೃತ್ಯ ಅಂತ ಹೇಳಿ ಮೋಸ್ಟ್ ಇಂಪಾರ್ಟೆಂಟ್ ಪಡ್ಕೊಂಡಿರ್ತಕ್ಕಂತಹ ಏನು ಜನಪದ ನೃತ್ಯಗಳು ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಬನ್ನಿ ಮುಂದಿನ ಒಂದು ರಾಜ್ಯಕ್ಕೆ ಹೋಗೋಣ, ಯಾವ ರಾಜ್ಯ ಅಂತ ಹೇಳಿ ನೋಡೋಣ. ಎಸ್, ಜಾರ್ಖಂಡ್ ಬಂಧುಗಳೇ. ಹಾಗಾದ್ರೆ ಜಾರ್ಖಂಡ್ ರಾಜ್ಯದ ಪ್ರಸಿದ್ಧವಾಗಿರತಕ್ಕಂಥದ್ದು ಜನಪದ ನೃತ್ಯಗಳು ಯಾವುವು ಅಂತ ನೋಡಿದಾಗ ಒಂದು ಜುಮೈರ್, ಎಸ್, ಯಾವುದು ಜುಮೈರ್, ಇನ್ನೊಂದು ಮರ್ದಾನಿ, ಮೋಸ್ಟ್ ಇಂಪಾರ್ಟೆಂಟ್ ಬಂಧುಗಳೇ ಮರ್ದಾನಿ, ಇನ್ನೊಂದು ಜನನಿ ಅಂತ ಇದೆ, ಡೊಂಕಾಚ್ ಇದೆ, ಲಹಸುವ ಇದೆ, ಜೊತೆಗೆ ಪೈಂಕಿ ಇದೆ, ಮುಂಡಾರಿ ನೃತ್ಯ ಭಾಳ ಫೇಮಸ್ ಆಗಿರತಕ್ಕಂಥದ್ದು, ಸಂತಾಲಿ ನೃತ್ಯ ಕೂಡ ಅಷ್ಟೇ ಮುಖ್ಯವಾಗಿರತಕ್ಕಂಥದ್ದು, ಕುರುಖ್ ನೃತ್ಯ ಅಂತ ಕೂಡ ಅಷ್ಟೇ ಫೇಮಸ್ ಆಗಿರತಕ್ಕಂಥದ್ದು ಬಂಧುಗಳೇ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವು, ಒಂದು ಮುಂಡಾರಿ, ಇನ್ನೊಂದು ಸಂತಾಲಿ, ಇನ್ನೊಂದು ಕುರುಖ, ಜೊತೆಗೆ ಮರ್ದಾನಿ ಮತ್ತು ಜುಮರ್ ನೃತ್ಯಗಳು ಇವು ಎಲ್ಲಿ ಅಂತ ಹೇಳಿದ್ರೆ ಜಾರ್ಖಂಡ್ ರಾಜ್ಯದ ಪ್ರಸಿದ್ಧ ಒಂದು ಜನಪದ ನೃತ್ಯಗಳು. ಇವಾಗ ಮಣಿಪುರ ರಾಜ್ಯವನ್ನು ತೆಗೆದುಕೊಂಡಾಗ, ಎಸ್, ಮಣಿಪುರದಲ್ಲಿ ಯಾವುದು ಪುಂಗ್ ಚೊಲೋಮ್ ಅಂತ ಹೇಳಿ, ಜೊತೆಗೆ ರಾಸ್ ಲೀಲಾ, ಎಸ್, ಲೈ ಹರೋಬ ಎನ್ನುವಂಥ ಒಂದು ಜನಪದ ನೃತ್ಯ ಕೂಡ ಇಲ್ಲಿ ಕಂಡುಬರುವಂಥದ್ದು, ತೌಗಲ್ ಜಾಗೋಯ್ ಅಂತ ಹೇಳಿ, ಲುಯಿವತ್ ಫಿಜಾಕ್ ಅಂತ ಹೇಳಿ, ಅದರ ಜೊತೆಗೆ ಸಿಮ್ಲೋಮ್ ಅಂತ ಹೇಳಿ, ಯಾವುದು ಸಿಮ್ಲೋಮ್ ಅಂತ ಹೇಳಿ, ಇಲ್ಲಿ ಪುಂಗ್ ಚೊಲೋಮ್ ಮತ್ತು ರಾಸ್ ಲೀಲಾ, ಲೈ ಹರೋಬ ಆಗಿರ್ಬೋದು, ಜೊತೆಗೆ ಸಿಮ್ಲೋಮ್ ಆಗಿರ್ಬೋದು, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಏನು ಮಣಿಪುರ ರಾಜ್ಯದ ಜನಪದ ನೃತ್ಯಗಳು. ಈಗ ನೆಕ್ಸ್ಟ್ ತ್ರಿಪುರ ತೆಗೆದುಕೊಂಡಾಗ ಹೋಜಗಿರಿ ಇದೆ, ಮಮಿತಾ ಇದೆ, ಗರಿಯಾ ಇದೆ, ಬಿಜು ಇದೆ, ಜೊತೆಗೆ ಹೈಹಕ್ ಇದೆ. ಬಂಧುಗಳೇ ತ್ರಿಪುರ ರಾಜ್ಯದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಜನಪದ ನೃತ್ಯ ಯಾವುದು ಅಂತ ನೋಡಿದಾಗ ಬಿಜು ನೃತ್ಯ ಬಂಧುಗಳೇ. ಯಾವುದು ಬಿಜು, ಯಾಕಂದರೆ ಅಸ್ಸಾಂನಲ್ಲಿ ಬಿಹು ಇದೆ, ತ್ರಿಪುರಾದಲ್ಲಿ ಬಿಜು ಇದೆ, ಇದನ್ನು ಕನ್ಫ್ಯೂಸ್ ಮಾಡುವಂಥ ಒಂದು ಪ್ರಶ್ನೆ ಆಲ್ರೆಡಿ ಕ್ವಶನ್ ಆಗಿದೆ. ಅದರ ಜೊತೆಗೆ ಹೈಹಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್ ಮಿಜೋರಾಂ ತೆಗೆದುಕೊಂಡಾಗ ಮಿಜೋರಾಂ ಎನ್ನುವಂಥ ಒಂದು ಜನಪದ ನೃತ್ಯವೇ ಇದೆ, ಜೊತೆಗೆ ಚೆರಾವತ್ ಇದೆ, ಜೈಲಂ ಇದೆ, ಜಂಗ್ತಾಲಂ ಇದೆ, ಎಲ್ಲವೂ ಇಂಪಾರ್ಟೆಂಟ್ ಅಂತ ನೋಡ್ತಾ ಇದ್ದೀವಿ. ಯಾವುದು ಚೆರಾವ್, ಜೈಲಂ ಮತ್ತು ಜಂಗ್ತಾಲಂ, ಚೆರಾವ್, ಜೈಲಂ ಮತ್ತು ಜಂಗ್ತಾಲಂ ಅಂತ ಹೇಳಿ ಬಂಧುಗಳೇ. ಹಾಗಾದ್ರೆ ಬನ್ನಿ ಮುಂದಿನ ಒಂದು ರಾಜ್ಯಕ್ಕೆ ಹೋಗೋಣ. ಎಸ್, ಇದುವರೆಗೂ ಏನು ನೋಡಿವಿ ಅಂತಂದರೆ ಎಲ್ಲ ರಾಜ್ಯದ ಜನಪದ ನೃತ್ಯಗಳು ನೋಡಿದ್ದೀವಿ ಬಂಧುಗಳೇ. ಇವಾಗ ಬನ್ನಿ ಎಲ್ಲ ಈ ಹಿಂದೆ ಈ ಒಂದು ಡ್ಯಾನ್ಸ್ ಫಾರ್ಮ್ಗಳ ಮೇಲೆ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ ಈ ಸೆಕ್ಷನ್ನಲ್ಲಿ ಕೇವಲ 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಮುಂದಿನ ಪಾರ್ಟ್ 2ನಲ್ಲಿ ಮತ್ತೆ 75 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಟ್ಟು ಈ ಹಿಂದೆ ಪರೀಕ್ಷೆಗೆ ಬಂದಿರತಕ್ಕಂಥ 100 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇವಾಗ ಇಲ್ಲಿ ಏನು ಅಂತ ನೋಡಿದಾಗ ಮೊಟ್ಟ ಮೊದಲ ಪ್ರಶ್ನೆ ಏನು, ಭರತನಾಟ್ಯ ಯಾವ ರಾಜ್ಯಕ್ಕೆ ಸೇರಿದೆ ಬಂಧುಗಳೇ? ಎಸ್, ಕರ್ನಾಟಕ ರಾಜ್ಯಕ್ಕೆ ಸೇರಿದೆ. ಕೂಚಿಪುಡಿ ಯಾವ ರಾಜ್ಯಕ್ಕೆ ಸೇರಿದೆ? ಆಂಧ್ರ ಪ್ರದೇಶಕ್ಕೆ ಸೇರಿದೆ. ಕಥಕಳಿ ಯಾವ ರಾಜ್ಯಕ್ಕೆ ಸೇರಿದೆ? ಕೇರಳ ರಾಜ್ಯಕ್ಕೆ ಸೇರಿದೆ. ಮೋಹಿನಿಯಟ್ಟಂ ಯಾವ ರಾಜ್ಯಕ್ಕೆ ಸೇರಿದೆ? ಎಸ್, ಮೋಹಿನಿಯಟ್ಟಂ ಯಾವ ರಾಜ್ಯಕ್ಕೆ ಸೇರಿದೆ? ಕೇರಳ ರಾಜ್ಯಕ್ಕೆ ಸೇರಿದೆ. ಸತ್ರಿಯ ಯಾವ ರಾಜ್ಯದ ಒಂದು ಜನಪದ ನೃತ್ಯ? ಎಸ್, ಇದು ಅಸ್ಸಾಂ ರಾಜ್ಯದ ಜನಪದ ನೃತ್ಯ ಅಂತ ನೋಡ್ತಾ ಇದ್ದೀವಿ ಬಂಧುಗಳೇ. ಇವೆಲ್ಲ ಈ ಹಿಂದೆ ಪರೀಕ್ಷೆಯಲ್ಲಿ ಎಸ್ ಎಸ್ ಸಿ ಗೆ ಕೇಳಿರ್ತಕ್ಕಂಥ ಒಂದು
ಪ್ರಶ್ನೆಗಳು ಅಂತ ನೋಡ್ತಾ ಇದ್ದೀವಿ. ಇವಾಗ ಭಾಂಗ್ರಾ ಮತ್ತು ಗಿಡ್ಡಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎಸ್, ಪಂಜಾಬ್ ರಾಜ್ಯಕ್ಕೆ ಸಂಬಂಧಿಸಿದೆ. ಗರ್ಭಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎಸ್, ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿದೆ. ರೌಫ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎಸ್, ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಿಸಿದೆ. ಹಾಗೇನೆ ಏನು ಅಂತ ಹೇಳಿ ನೋಡಿದಾಗ, ಎಸ್, ಗೂಮರ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ರಾಜಸ್ಥಾನ ರಾಜ್ಯಕ್ಕೆ ಸಂಬಂಧಿಸಿದೆ. ಬಿಹು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಹಿಂದಿನ ಪ್ರಶ್ನೆಗಳು. ಬಂಧುಗಳೇ, ಇನ್ನೂ 15 ಪ್ರಶ್ನೆಗಳು ಇದೆ, ಹಾಗಾದರೆ 15 ಪ್ರಶ್ನೆಗಳನ್ನು ಕೂಡ ನೋಡೋಣ. ಎಸ್, ಲವ್ನಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದೆ. ಯಾವ ರಾಜ್ಯ? ಮಹಾರಾಷ್ಟ್ರ ರಾಜ್ಯ. ಆ್ಯಂಡ್ ಕೆಳಗಿನ ಯಾವ ನೃತ್ಯ ಪ್ರಕಾರಗಳಿಗೆ ಹಿಮಾಚಲ ಪ್ರದೇಶದಲ್ಲಿ ಜನಪ್ರಿಯವಾಗಿದೆ ಅಂತ ಕೇಳಿದ್ದಾರೆ. ನಾಟಿ ಎನ್ನುವಂಥ ಒಂದು ನೃತ್ಯ ಪ್ರಕಾರ ಹಿಮಾಚಲ ಪ್ರದೇಶದಲ್ಲಿ ಜನಪ್ರಿಯತೆಯನ್ನು ಪಡೆದಿದೆ. ಹಾಗೆಯೇ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ತೇರಾ ತಾಲಿ ಎಂಬ ಜನಪದ ನೃತ್ಯವು ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಎಸ್, ಇದು ಎಲ್ಲಿದೆ ಅಂತ ನೋಡಿದಾಗ ರಾಜಸ್ಥಾನಕ್ಕೆ ಸಂಬಂಧಿಸಿದೆ. ಬಂಧುಗಳೇ, ಯಾವುದು? ರಾಜಸ್ಥಾನ. ಚೇರಾ ಎನ್ನುವಂಥ ನೃತ್ಯವು ಇದು ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾಗಿದೆ ಅಂತ ಕೇಳಿದ್ದಾರೆ ಬಂಧುಗಳೇ. ಹಾಗಾದರೆ ಚೇರಾ ಎನ್ನುವಂಥ ಒಂದು ನೃತ್ಯವು ಯಾವ ರಾಜ್ಯದ ಸಾಂಪ್ರದಾಯಿಕ ಏನು ನೃತ್ಯವಾಗಿದೆ ಅಂತ ಕೇಳಿದ್ದಾರೆ. ಯಾವುದು? ಚೇರಾ ಎನ್ನುವಂಥದ್ದು. ಹಾಗಾದರೆ ಈ ಚೇರಾ ಎನ್ನುವಂಥದ್ದು ನೃತ್ಯ ಕಂಡು ಬರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ಹೇಳಿದ್ದೇನೆ. ಯಾವುದು? ಇದೊಂದು ಮಿಜೋರಾಂ ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾವ ರಾಜ್ಯಕ್ಕೆ? ಮಿಜೋರಾಂ. ಹಾಗಾದರೆ ನೆಕ್ಸ್ಟು ದಸರಾ ಹಬ್ಬ ಅಂತ ಹೇಳಿದಾಗ ಯಾವುದು? ಕರ್ನಾಟಕ. ದಸರಾ ಹಬ್ಬದ ಸಂದರ್ಭದಲ್ಲಿ ವೀರಗಾಸೆ ಎನ್ನುವಂಥ ನೃತ್ಯವನ್ನು ಮಾಡ್ತಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದೆ ಬಂಧುಗಳೇ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತ ನೋಡೋಣ. ಎಸ್, ಮಾತು ಮೈಮ್ ಮತ್ತು ಶುದ್ಧ ನೃತ್ಯ, ಮಾತು ಮೀಮ್ ಅಭಿನಯ ಮತ್ತು ಶುದ್ಧ ನೃತ್ಯ ಇರತಕ್ಕಂಥದ್ದು ಕೆಳಗಿನ ಯಾವ ನೃತ್ಯದಲ್ಲಿ ಅಂತ ಕೇಳಿದಾಗ, ಎಸ್, ಕುಚಿಪುಡಿ ಬಂಧುಗಳೇ. ಯಾವುದು? ಕುಚಿಪುಡಿ ಅಂತ ಹೇಳಿ. ಎಸ್, ಕುಚಿಪುಡಿ ಅಂತ ಹೇಳಿ. ಹಾಗೆಯೇ ಕೆಳಗಿನವುಗಳಲ್ಲಿ ಯಾವುದು ಉತ್ತರಾಖಂಡ ರಾಜ್ಯದ ನೃತ್ಯ ಪ್ರಕಾರವಾಗಿದೆ ಅಂತ ಕೇಳಿದ್ದಾರೆ. ಯಾವುದು? ಉತ್ತರಾಖಂಡ ರಾಜ್ಯದ. ಹಾಗಾದರೆ ಚೋಲಿಯಾ ಇದು ಉತ್ತರಾಖಂಡದ ನೃತ್ಯ ಪ್ರಕಾರವಾಗಿದೆ. ಎಸ್, ಹಾಗೆಯೇ ಪೋವಾಡ ನೃತ್ಯ ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದೆ. ರತ್ವಾಯಿ ಎನ್ನುವಂಥದ್ದು ಮೇವಾಟಿಗಳ ಒಂದು ಬುಡಕಟ್ಟುಗಳ ಒಂದು ನೃತ್ಯವಾಗಿದೆ. ಹಿಕತ್ ಎನ್ನುವಂಥದ್ದು ಜಮ್ಮು ಮತ್ತು ಕಾಶ್ಮೀರದ ಒಂದು ನೃತ್ಯ ಪ್ರಕಾರವಾಗಿದೆ ಬಂಧುಗಳೇ. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡುವುದಾದರೆ, ಎಸ್, ನೆಕ್ಸ್ಟ್ ಪ್ರಶ್ನೆ, ಕೋಲ್ಕಲಿ ಎನ್ನುವಂಥದ್ದು ಯಾವ ರಾಜ್ಯದ ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದೆ ಅಂತಂದರೆ ಇದು ಕೇರಳ ರಾಜ್ಯದ. ಎಸ್, ಯಾವುದು? ಕೇರಳ ರಾಜ್ಯದ ಜನಪದ ನೃತ್ಯವಾಗಿದೆ ಬಂಧುಗಳೇ. ಎಸ್, ಹಾಗೆಯೇ ಚಾಡ್ ಸುಕ್ರ. ಯಾವುದು? ಚಾಡ್ ಸುಕ್ರ ಅಂತ ಹೇಳಿದಾಗ, ಎಸ್, ಚಾಡ್ ಸುಕ್ರ ಮೇಘಾಲಯದ ಜನಪ್ರಿಯ ಸಾಂಪ್ರದಾಯಿಕ ಒಂದು ನೃತ್ಯವಾಗಿದೆ. ಹಾಗಾದರೆ ಈ ಒಂದು ಉತ್ಸವವನ್ನು ಡ್ಯಾಶ್ ಎಂದು ಆಚರಿಸಲಾಗುತ್ತದೆ. ಈ ಒಂದು ಉತ್ಸವವನ್ನು ಬಿತ್ತನೆ ಹಬ್ಬ ಎಂದು ಆಚರಿಸಲಾಗುತ್ತದೆ. ಎಲ್ಲೇ? ಮೇಘಾಲಯದಲ್ಲಿ ಬಂಧುಗಳೇ, ಚಾಡ್ ಸುಕ್ರ. ನೆಕ್ಸ್ಟ್, ಕೆಳಗಿನ ಯಾವ ನೃತ್ಯ ಪ್ರಕಾರಗಳನ್ನು ಸಮರ ಕಲೆಗಳ ಅಭ್ಯಾಸಗಳಿಂದ ಪಡೆಯಲಾಗಿದೆ ಅಂತ ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ಸರ್ ರೈಟ್ ಆನ್ಸರ್ ಚೌ ಬಂಧುಗಳೇ, ಚೌ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಲಾಸ್ಟ್ ಎರಡು ಪ್ರಶ್ನೆಗಳನ್ನು ನೋಡುವುದಾದರೆ, ಎಸ್, ಲಾಸ್ಟ್ ಎರಡು ಪ್ರಶ್ನೆಗಳನ್ನು ನೋಡುವುದಾದರೆ, ಧಂಗಾರಿ ಗಜ ಸಾಂಪ್ರದಾಯಿಕ ಜನಪದ ನೃತ್ಯವು ಯಾವ ರಾಜ್ಯದ ಅಂತ ಕೇಳಿದರೆ, ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜನಪದ ನೃತ್ಯ. ಯಾವುದು? ಧಂಗಾರಿ ಗಜ. ಹಾಗೆಯೇ ಕೆಳಗಿನ ಯಾವ ಸಮುದಾಯಗಳು ಸಿಕ್ಕಿಂ ಸಾಂಪ್ರದಾಯಿಕವಾಗಿ ಇದರೊಂದಿಗೆ ಸಂಬಂಧ ಹೊಂದಿದೆ? ಚೂಫಾಟ್ ಎಂದು ಕರೆಯಲ್ಪಡುವ ಜನಪದ ನೃತ್ಯ ಯಾವುದು ಅಂತ ಕೇಳಿದ್ದಾರೆ ಬಂಧುಗಳೇ. ಯಾವುದು? ಚೂಫಾಟ್. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ನೋಡಿದಾಗ, ಲೆಪ್ಚಾ ಅಂತ ಹೇಳಿ ಬಂಧುಗಳು. ಯಾವುದು? ಲೆಪ್ಚಾ ಅಂತ ಹೇಳಿ. ಬಂಧುಗಳೇ, ಇದುವರೆಗೆ ನೀವು ಏನೇನು ನೋಡಿದಿರಿ ಅಂತಂದ್ರೆ, ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನಲ್ಲಿ, ಕಲೆ ಮತ್ತು ಸಂಸ್ಕೃತಿಯ ಒಂದು ಸೆಕ್ಷನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್, 9 ಶಾಸ್ತ್ರೀಯ ನೃತ್ಯಗಳು ಹಾಗೂ ಎಲ್ಲ ರಾಜ್ಯಗಳಿಗೆ ಸಂಬಂಧಿಸಿರತಕ್ಕಂಥ ಜನಪದ ನೃತ್ಯಗಳು ಹಾಗೂ ಈ ಹಿಂದೆ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ 25 ಪ್ರಶ್ನೆಗಳನ್ನು ನೀವೆಲ್ಲ ಈಗ ಆಲಿಸಿದ್ದೀರಿ. ಸೊ ಮುಂದಿನ ಭಾಗದಲ್ಲಿ ಇನ್ನೂ ಈ ಹಿಂದೆ ಕೇಳಿರ್ತಕ್ಕಂಥ 75 ಪ್ರಶ್ನೆಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ಪರ್ಫೆಕ್ಟಾಗಿ ನನ್ನ ವಿಡಿಯೋನ ರಿವರ್ಸ್ ಹೋಗಿ ವಿಡಿಯೋನ ನೋಡಿ ಹಾಗೂ ಪರ್ಫೆಕ್ಟಾಗಿ ಹಾಗೆ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು ಬಂಧುಗಳೇ.